ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಮಾತನಾಡೋಕ್ಕೂ ಮುಂಚೆ 100 ಬಾರಿ ಆಲೋಚನೆ ಮಾಡಿ ನಾವು ಮಾತಾಡಬೇಕು. ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂದ್ರೆ, ನಾವು ಮಾತಾಡೋಕ್ಕೂ ಮುಂಚೆ ನಾವು ಆಲೋಚನೆ ಮಾಡಿ ಮಾತಾಡಬೇಕು. ಯಾವುದೇ ಒಂದು ವಿಷಯವನ್ನಾಗ್ಲಿ ನಾವು ಮಾತಾಡೋಕ್ಕೂ ಮುಂಚೆ ಅದು ಸರಿನಾ ತಪ್ಪ ಅನ್ನುವಂತಹ ಒಂದು ವಿಚಾರಣೆ ಮಾಡಿ ಅದನ್ನ ಸ್ಪಷ್ಟವಾದಂತಹ ಉತ್ತರ ನಮಗೆ ಸಿಕ್ಕಿದಾಗ ಮಾತ್ರ ನಾವು ಮಾತಾಡಬೇಕು. ಅದಕ್ಕೂ ಮೀರಿ ನಾವು ಮಾತಾಡಬಾರ್ದು ಅನ್ನುವಂತಹ ಮಾತುಗಳನ್ನ ನಮ್ಮ ಹಿರಿಯರು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಲ್ವಾ? ನಾವು ನಮ್ಮ ಜೊತೆಗಿರುವಂತಹ ಸಂಗಾತಿಗಳನ್ನಾಗಿರ್ಬಹುದು, ನಮ್ಮ ಸ್ನೇಹಿತರನ್ನಾಗಿರ್ಬಹುದು, ಸ್ನೇಹಿತರುಗಳನ್ನೇ ಆಗಿರ್ಬಹುದು, ಅಥವಾ ಅಣ್ಣ ತಮ್ಮಂದಿರಾಗಿರ್ಬಹುದು, ಅಕ್ಕ ತಂಗಿ ಆಗಿರ್ಬಹುದು, ತಂದೆ ತಾಯಿ, ಪ್ರತಿಯೊಬ್ಬರನ್ನು ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಅವಶ್ಯಕರಾಗ್ತಾರೆ. ಈ ರೀತಿಯಾದಂತಹ ಒಬ್ಬ ವ್ಯಕ್ತಿ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ನಾವು ಸ್ನೇಹಿತರು ಅಂತಲೂ ಹೇಳಕ್ಕಾಗಲ್ಲ, ಅವರು ನಮ್ಮ ಏನು ನಮ್ಮ ಸಂಗಾತಿ ಅಂತಾನು ಹೇಳಕ್ಕಾಗಲ್ಲ, ನನ್ನ ಮಕ್ಕಳೋ ಅಥವಾ ನನ್ನ ತಂದೆನೋ ನನ್ನ ತಾಯಿನೋ ಅನ್ನುವಂತಹದ್ದಲ್ಲ ಮಾತು. ಯಾರೋ ಒಬ್ರು ಥರ್ಡ್ ಪರ್ಸನ್ ಕೂಡ, ಅವ್ರ ಹತ್ರನು ಕೂಡ ನಾವು ಯೋಚನೆ ಮಾಡಿ ಆಲೋಚನೆ ಮಾಡದಲೇ ಮಾತಾಡ್ತಾ ಇರ್ತೀವಿ. ಆ ರೀತಿ ಮಾತಾಡಿದಾಗ ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಒಂದು ನೋವಾಗಬಹುದು, ನಾವು ಮಾತಾಡುವಂತಹ ಮಾತು ಅವ್ರಿಗೆ ಎಷ್ಟು ನೋವಾಗಬಹುದು ಅನ್ನುವಂಥದ್ದನ್ನ ಆಲೋಚನೆ ಮಾಡೋದಿಲ್ಲ. ಯಾಕೆ ನಾವು ಆಲೋಚನೆ ಮಾಡೋದಿಲ್ಲ? ಆಲೋಚನೆ ಮಾಡಬೇಕಾಗಿದ್ದು ನಮಗೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾರೆ ತಲೆ ಅನ್ನೋಂಥದ್ದನ್ನ ಓಡಿಸು, ಅದನ್ನ ಉಪಯೋಗಿಸ್ಕೋ ಸ್ವಲ್ಪ ಅಂತ. ಆ ಒಂದು ತಲೆಯನ್ನ ನಾವು ಉಪಯೋಗಿಸ್ತೆ, ನಮಗೆ ಬಾಯಿಗೆ ಏನು ಬರುತ್ತೋ ಆ ಒಂದು ಆ ಸಂದರ್ಭದಲ್ಲಿ ಆ ಬಾಯಿಗೆ ಬಂದಿದ್ದಂತಹ ಮಾತುಗಳನ್ನ ನಾವು ಹಾಡ್ತೀವಲ್ವ, ಆ ಮಾತುಗಳು ಕ್ಷಣಿಕ ಮಾತ್ರ ಅದು ನಮ್ಮ ಒಂದು ಭಾವೋದ್ವೇಗವನ್ನ ಹೊರಗಾಕತ್ತೆ ಹೊರತಾಗಿ ಅದು ಪ್ರಸ್ತುತವಾದಂತಹ ಒಂದು ಸಂದರ್ಭಕ್ಕೆ ಅದು ಸರಿಯಾದಂತಹ ಮಾತಾಗಿರೋದಿಲ್ಲ. ಹಾಗಾಗಿ ಆ ಪ್ರಸ್ತುತವಾದಂತಹ ಸಂದರ್ಭಕ್ಕೆ ತಕ್ಕಂತಹ ಮಾತುಗಳನ್ನ ನಾವು ಆಡಬೇಕು ಅನ್ನೋದಾದ್ರೆ ಮೊದಲು ನಾವು ಮಾತಾಡೋದಕ್ಕೂ ಮುಂಚೆ ಆಲೋಚನೆಯನ್ನ ಮಾಡಬೇಕು. ಆಲೋಚನೆ ಮಾಡೋದಕ್ಕೆ ನನಗೆ ಯಾಕಾಗಲ್ಲ ಅನ್ನೋದಾದ್ರೆ ಸಿಟ್ಟು, ಕೋಪ, ಆಂಗ್ರಿ, ಸಿಟ್ಟು. ಯಾಕೆ ಸಿಟ್ಟು? ಎಲ್ಲಿವರೆಗೂ ನಾವು ಸಿಟ್ಟು ಮಾಡ್ಕೊಳ್ತೀವೋ ಅಲ್ಲಿವರೆಗೂ ನಮಗೆ ನಮ್ಮ ಬುದ್ಧಿಶಕ್ತಿ, ನಮ್ಮ ಬುದ್ಧಿ ಅನ್ನೋಂಥದ್ದು ನಮ್ಮ ಕೈಯಲ್ಲಿರೋದಿಲ್ಲ. ನಾವು ಕೋಪವನ್ನ ಬಿಟ್ಟು ತಾಳ್ಮೆಯಿಂದ ನಿಧಾನವಾಗಿ ಪ್ರತಿಯೊಂದು ವಿಷಯವನ್ನ ಗ್ರಹಿಸಿ ಆಲೋಚನೆ ಮಾಡಿ ಅರ್ಥಗರ್ಭಿತವಾಗಿ ನಾವು ಅದನ್ನ ಅರ್ಥ ಮಾಡಿಕೊಂಡು ನಾವು ಮಾತಾಡಿದ್ರೆ ಮಾತ್ರ ಅದು ಆ ಸಂದರ್ಭಕ್ಕೆ ತಕ್ಕಂತಹ ಮಾತುಗಳಾಗಿರುತ್ತದೆ. ಕೆಲವೊಂದು ಬಾರಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಮೌನವಾಗಿರುವುದು ಉತ್ತಮ ಆಗಿರುತ್ತೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಅಲ್ಲಿ ಮಾತಾಡಿದ್ರೆ ಆ ಸಮಸ್ಯೆ ಬಗೆಹರಿದಿರುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ನಾವು ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಮಾತಾಡಬಾರ್ದು ಅನ್ನೋದನ್ನು ಕೂಡ ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಥಿಂಕ್ ಬಿಫೋರ್ ಸ್ಪೀಕ್ ಅಂತ ಇಂಗ್ಲಿಷಲ್ಲಿ ಕೂಡ ಹೇಳಿದ್ದಾರೆ. ಕನ್ನಡದಲ್ಲಿ ನೀನು ಮಾತಾಡೋಕ್ಕೂ ಮುಂಚೆ ಆ 100 ಬಾರಿ ಆಲೋಚನೆ ಮಾಡಿ ಮಾತಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನಮ್ಮ ಹಿರಿಯರು ಹೇಳಿದಂತಹ ಮಾತುಗಳನ್ನು ನಾವು ಅನುಸರಿಸಿದ್ದೆ ಆದರೆ ನಮ್ಮ ಹ್ಯಾಪಿ, ನಮ್ಮ ಖುಷಿ, ಏನು ನಮ್ಮ ಸಂತೋಷ, ನಮ್ಮ ಆನಂದ, ನಾವಾಗೇ ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವು ತೆಗೆದುಕೊಳ್ಬಹುದು, ನಮ್ಮ ಸುತ್ತಲಿರೋರಿಗೂ ಕೂಡ ನಾವು ಅದನ್ನು ಹಂಚಬಹುದು. ಆ ರೀತಿಯಾಗಿ ಮಾಡಬೇಕು ಅಂದರೆ ನಾವು ಮೊದಲು ಪರ್ಫೆಕ್ಟ್ ಆಗಿರಬೇಕು. ಇತರರನ್ನು ಪರ್ಫೆಕ್ಟ್ ಆಗಿದ್ದೀರಾ ಅಂತ ನಾವು ದೂಷಿಸೋಕ್ಕೂ ಮುಂಚೆ ನಮ್ಮನ್ನು ನಾವು ಪರ್ಫೆಕ್ಟ್ ಆಗಿ ಇಟ್ಕೊಳ್ಬೇಕು. ಹೇಗಿಟ್ಕೊಳ್ಬೇಕು ನಮ್ಮನ್ನು ನಾವು ಪರ್ಫೆಕ್ಟ್ ಆಗಿ? ಅದಕ್ಕೆ ಒಂದು ಸಣ್ಣದಾಗಿರುವಂತಹ ಒಂದು ಉದಾಹರಣೆ ಪೂರಕವಾಗಿ ಒಂದು ಕಥೆಯನ್ನು ಹೇಳ್ತೇನೆ. ಒಂದು ದಾರಿಯಲ್ಲಿ ಹೋಗುವಾಗ ಒಂದು ಹುಡುಗನಿಗೆ ಆಕ್ಸಿಡೆಂಟ್ ಆಗುತ್ತೆ. ಒಂದು ಹುಡುಗನಿಗೆ ಆಕ್ಸಿಡೆಂಟ್ ಆಗುತ್ತೆ, ಆ ಹುಡುಗನಿಗೆ ಇನ್ನೇನು ಸಾವು ಬದುಕು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಆ ಪರಿಸ್ಥಿತಿಯಲ್ಲಿದ್ದಂತಹ ಹುಡುಗನನ್ನ ಹಾಸ್ಪಿಟಲ್ಗೆ ತಂದು ಜಾಯಿನ್ ಮಾಡಿಸ್ತಾರೆ. ಹಾಸ್ಪಿಟಲ್ಗೆ ಬಂದು ಅವನ್ನ ಅಡ್ಮಿಟ್ ಮಾಡ್ದಾದ್ಮೇಲೆ ಅಲ್ಲಿ ಅವನಿಗೆ ಏನೋ ಒಂದು ಭಾಗ ಒಂದು ನ್ಯೂನತೆಯಾಗಿ ಅದು ಡ್ಯಾಮೇಜ್ ಆಗಿರುತ್ತೆ. ಆ ಒಂದು ಇದನ್ನ ನಾವು ಆಪರೇಟ್ ಮಾಡೋದಕ್ಕೆ ಮುಖ್ಯವಾಗಿರುವಂತಹ ಒಬ್ಬ ಡಾಕ್ಟರ್ ಬರಬೇಕಾಗಿರುತ್ತೆ. ಆ ಮುಖ್ಯವಾಗಿರುವಂತಹ ಒಬ್ಬ ಡಾಕ್ಟರ್ ಆ ಒಂದು ಸಂದರ್ಭದಲ್ಲಿ ಆ ಒಂದು ಹುಡುಗ ಏನು ಅಡ್ಮಿಟ್ ಮಾಡಿರುವಂತಹ ಹಾಸ್ಪಿಟಲ್ ಅಲ್ಲಿ ಪ್ರಸ್ತುತವಾದಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಅಲ್ಲಿರೋದಿಲ್ಲ ಆ ಹಾಸ್ಪಿಟಲ್ ಅಲ್ಲಿ. ಆ ಒಂದು ತಂದೆ ತಾಯಿ, ಯಾರು ಆಕ್ಸಿಡೆಂಟ್ ಆಗಿರುತ್ತಲ್ಲ ಆ ಹುಡುಗನಿಗೆ, ತಂದೆ ತಾಯಿ ಎಲ್ಲ ಬರ್ತಾರೆ ಹಾಸ್ಪಿಟಲ್ಗೆ. ತುಂಬಾ ಭಯ, ಯಾರಿಗಾಗಲ್ಲ ಹೇಳಿ, ಮಕ್ಕಳಿಗೆ ಒಂದು ಏನಾದ್ರೂ ಒಂದು ಚಿಕ್ಕ
ಚಿಕ್ಕದಾಗಿರುವಂತಹ ಒಂದು ಸಣ್ಣದಾಗಿರುವಂತಹ ಆಟ ಆಡುವ ಗಾಯ ಆದ್ರೂ ಕೂಡ ತಂದೆ ತಾಯಿಗಳು ತಡ್ಕೊಳ್ಳೋದಿಲ್ಲ. ಇನ್ನು ಆಕ್ಸಿಡೆಂಟ್ ಆಗಿದೆ, ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾನೆ ಅಂದ್ರೆ ಯಾವ ತಂದೆ ತಾಯಿ ಕೂಡ ತಡ್ಕೊಳ್ತಾರೆ. ಬಹಳ ಒಂದು ಏನು ದುಃಖದಿಂದ ಒಂದು ತಮ್ಮ ಭಾವನೆಗಳಿಗೆ ಹಿಡಿತವಿಲ್ಲದೆ ರೀತಿಯಾಗಿ ಆ ಒಂದು ಹಾಸ್ಪಿಟಲ್ಗೆ ಬರ್ತಾರೆ. ಬಂದ ನಂತರ ಆ ಮಗನನ್ನ ನೋಡ್ತಾರೆ, ಅವನ ಸ್ಥಿತಿಯನ್ನ. ಆ ಸಮಯದಲ್ಲಿ ಹೇಳ್ತಾರೆ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗನನ್ನ ಉಳಿಸ್ಕೊಡಿ, ನಾನು ಅದನ್ನ ಪೇ ಮಾಡ್ತೀನಿ, ನನಗೆ ನನ್ನ ಮಗನ ಜೀವ ಇಂಪಾರ್ಟೆಂಟ್ ಅಂತ ಆ ತಂದೆ ಹೇಳ್ತಾರೆ. ಆ ಸಮಯದಲ್ಲಿ ಆ ಡಾಕ್ಟರ್ ಅವೈಲಬಲ್ ಇರೋದಿಲ್ಲ, ಆ ಒಂದು ಆಪರೇಷನ್ ಮಾಡಲಿಕ್ಕೆ ಆ ಡಾಕ್ಟರ್ ಅವೈಲಬಲ್ ಇರೋದಿಲ್ಲ. ಆದರೂ ಕೂಡ ಈ ತಂದೆ ತಾಯಿಗಳ ಒಂದು ಒತ್ತಾಯದ ಮೇರೆಗೆ ಆ ಡಾಕ್ಟ್ರನ್ನ ಕರೆಸಲಾಗುತ್ತೆ. ಆ ಡಾಕ್ಟರ್ಗೆ ಫೋನ್ ಮಾಡಿ ಆ ಡಾಕ್ಟ್ರನ್ನ ಕರೆಸ್ತಾರೆ. ಆ ಡಾಕ್ಟ್ರು ಅವಾಗ ಬರ್ತಾನೆ. ಸ್ವಲ್ಪ ಸಮಯ ಹಿಡಿಯುತ್ತೆ, ಸ್ವಲ್ಪ ಸಮಯದ ನಂತರವೂ ಕೂಡ ಫೋನ್ ಮಾಡಿದ ತಕ್ಷಣ ಸ್ವಲ್ಪ ಸಮಯದ ನಂತರವೇ ಕೂಡ ಅವನು ಆ ಡಾಕ್ಟರ್ ಏನು ಆ ಆಪರೇಷನ್ಗೆ ಬೇಕಾಗಿರುವಂತಹ ಮುಖ್ಯಸ್ಥನಾಗಿರುವಂತಹ ಡಾಕ್ಟರ್ ಹತ್ರ ಅವನು ಬಂದಾಗ ಬರ್ತಾ ಇರ್ತಾನೆ. ಆ ಡಾಕ್ಟ್ರನದ್ದು ಈ ತಂದೆ ತಾಯಿಗೆ ಗೊತ್ತಾಗುತ್ತೆ. ಆ ತಂದೆ ಇದ್ದವನು ಆ ಡಾಕ್ಟ್ರನ್ನ ನೋಡಿ ಇವರೇ ಆ ಡಾಕ್ಟ್ರು ಅಂತ ತಿಳ್ಕೊಂಡು ಆ ಡಾಕ್ಟರ್ ಮೇಲೆ ತುಂಬ ರೇಗಾಡ್ತಾನೆ. ಆ ಡಾಕ್ಟ್ರು ಹಡಾಹಡಿಯಲ್ಲಿ ಬರ್ತಾ ಇರ್ತಾರೆ. ಆ ಡಾಕ್ಟರ್ನ ಏನು ಇಷ್ಟು ಲೇಟ್ ಮಾಡಿದ್ರು, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ಇಷ್ಟು ಟೈಮ್ ಆಗಿದೆ, ನೀವೇನು ಡಾಕ್ಟ್ರೇನ್ರಿ, ನೀವು ಇಷ್ಟು ಲೇಟ್ ಆಗಬಾರದು, ನಿಮಗೆ ಡಾಕ್ಟರ್ ವೃತ್ತಿ ಅನ್ನೋದೇ ನಿಮಗೆ ಇದಲ್ಲ, ನಿಮ್ಗೆ ಯಾರು ಇದನ್ನು ಕೊಟ್ಟೋರು, ನೀವು ಏನಕ್ಕೆ ಓದಿದ್ದೀರಾ, ನೀವು ಓದಿದ್ದು ವ್ಯರ್ಥ, ನನ್ನ ಮಗ ಸಾವಿರ ಬದುಕಿನ ಮಧ್ಯೆ ಓಡಾಡ್ತಿದ್ದಾನೆ, ನೀವು ನೋಡಿದ್ರೆ ಇಷ್ಟು ಆರಾಮಾಗಿ ಬರ್ತಿದ್ದೀರಾ, ಇಂಥ ಟೈಮಲ್ಲೂ ಕೂಡ ಪೀಕ್ ಅವರ್ ಟೈಮಲ್ಲೂ ಕೂಡ ನೀವು ಹಾಸ್ಪಿಟಲ್ ಅವೈಲಬಲ್ ಇಲ್ಲ, ನೀವೇನಕ್ಕೆ ಡಾಕ್ಟರ್ ಆಗಬೇಕು ಅನ್ನುವಂತಹ ಭಯದಲ್ಲಿ ಬಾಯಿಗೆ ಬಂದ ಹಾಗೆ ಡಾಕ್ಟರ್ನ ಬೈಗೆ ಬರ್ತಾನೆ. ಆ ಡಾಕ್ಟ್ರು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳಿ, ಏನಾಗಲ್ಲ, ಇನ್ನು ಒಂದು ಸ್ವಲ್ಪ ಸಮಯ ನನಗೆ ಸಮಯವನ್ನು ಕೊಡಿ, ನಾನು ಒಳಗೆ ಹೋಗಿ ಆಪರೇಷನ್ ಮಾಡ್ತೇನೆ, ಅದೇನಾಗಿದೆ ಅಂತ ನೋಡಿ ನಿಮ್ಮ ಮಗನಿಗೆ ಇದು ಮಾಡ್ತೇನೆ ಅಂತ ಹೇಳಿ ಮುಂದೆ ಹೋಗ್ತಾರೆ. ಎಲ್ಲ ದೇವರ ಮೇಲೆ ಭಾರ ಹಾಕಿ ಅಂತ ಹೇಳಿ ಸಮಾಧಾನವಾಗಿ ಮಾತಾಡಿ. ಏನೋ ಅವ್ರು ಹೆಚ್ಚಿಗೆ ಇವರು ಹೇಗೆ ಪ್ರತಿಕ್ರಿಯೆ ಕೊಟ್ಟರು ಅಂತ ಅದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಡಾಕ್ಟರ್ ಕೊಡಲಿಲ್ಲ. ಹೋಗ್ತಾರೆ ಡಾಕ್ಟ್ರು, ಏನಾಗಿದೆ ಆ ನ್ಯೂನತೆ, ಅದಕ್ಕೆ ಆಪರೇಷನ್ ಮಾಡಿ ಅದೇನು ಇದು ಮಾಡ್ತಾರೆ. ಇಲ್ಲಿ ಈಚೆ ನಿಂತ್ಕೊಂಡು ಆಪರೇಷನ್ ಆಗ್ತಾ ಇರುತ್ತೆ ಒಳಗಡೆ, ಈ ತಂದೆ ಏನಿರ್ತಾನಲ್ಲ ಆ ತಂದೆ, ಅವನು ಬೈಕೊಂತಾ ಇರ್ತಾನೆ, ಏನಿದು ನನ್ನ ಯಾವುದೇ ಮಕ್ಳಿಗಾದ್ರೂ ನೋವಾಗೇ ಆಗುತ್ತೆ, ಏನು ನನ್ನ ಮಗನಿಗೆ ಈ ಥರ ಆಗಿದೆಯಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೋ ಇಲ್ವೋ, ಡಾಕ್ಟ್ರ್ ಬೇರೆ ಬಂದರು ಆದರೆ ಡಾಕ್ಟ್ರ್ ಮೇಲೆ ನನ್ನ ಬಾಯಿಗೆ ಬಂದಾಗ ರೇಗಾಡ್ಬಿಟ್ಟೆ, ಆ ಸಿಟ್ಟಿಡ್ಕೊಂಡು ನನ್ನ ಮಗನಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾರೋ ಇಲ್ವೋ, ಇದ್ದೋ ನಾನು ಎಂಥ ಕೆಲಸ ಮಾಡಿದೆ, ಅಕಸ್ಮಾತ್ ನನ್ನ ಮಗನ ಜೀವಕ್ಕೆ ಏನಾದರೂ ಆಪತ್ತಾದರೆ, ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಅವನಿಗೆ ದುಃಖ ತಡ್ಕೊಳಕ್ಕಾಗ್ತಿರೋದಿಲ್ಲ, ಅಳ್ತಾ ಇರ್ತಾನೆ. ಹೆಂಡತಿ ಸಮಾಧಾನ ಮಾಡ್ತಾ ಇರ್ತಾಳೆ. ಇದೇ ರೀತಿಯಾಗಿ ಒನ್ ಅವರ್ ನಡೆಯುತ್ತೆ. ಒನ್ ಅವರ್ ಆದ ನಂತರ ಡಾಕ್ಟರ್ ಈಚೆ ಬರ್ತಾನೆ ಆಪರೇಷನ್ ಥಿಯೇಟರಿಂದ, ಬಂದು ಆ ತಂದೆ ಹತ್ರ ಹೇಳ್ತಾನೆ, ಆಪರೇಷನ್ ಸಕ್ಸಸ್ ಆಗಿದೆ, ನಿಮ್ಮ ಮಗ ಸೇಫ್ ಆಗಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ಹೇಳಿ. ಆಗ ಡಾಕ್ಟರ್ ಅಷ್ಟರ ಮಾತನ್ನ ಹೇಳಿ ಮುಂದಿನ ಏನಾದರೂ ಪ್ರೊಸೀಜರ್ ಇದ್ರೆ ಎಲ್ಲ ನೀವು ಸಿಸ್ಟರ್ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗೋಕ್ಕೆ ನೋಡ್ತಾನೆ. ಆಗ ಡಾಕ್ಟರ್ಗೆ ಹೇಳ್ತಾನೆ ಈ ತಂದೆ, ಆಕ್ಸಿಡೆಂಟ್ ಆಗಿರುವಂತಹ ಮಗನ ತಂದೆ, ಆ ಒಂದು ತಂದೆ, ಏನು ಡಾಕ್ಟರ್ ನೀವು ಇಷ್ಟು ನಿರ್ಲಕ್ಷ್ಯವಾಗಿ ಮಾತಾಡ್ತೀರಾ, ಆಪರೇಷನ್ ಮಾಡಿದ್ರಿ ಸಂತೋಷ, ಆದರೆ ಅದು ಮುಂದಿನ ಪ್ರೊಸೀಜರ್ ಏನು ಅಂತ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ದಲ್ಲೇ ಹೊರಟಿದ್ದೀರಲ್ಲ, ನೀವು ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ, ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ, ನೀವು ಡಾಕ್ಟರ್ ವೃತ್ತಿಗೆ ನೀವು ಒಂದು ಅರ್ಹರಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ನನ್ನ ಮಗನ ಇನ್ನು ಎಷ್ಟು ದಿನ ಅಡ್ಮಿಟ್ ಮಾಡ್ಕೊಳ್ಬೇಕು, ಯಾವಾಗ ಡಿಸ್ಚಾರ್ಜ್ ಮಾಡಬೇಕು, ಯಾವ ಮೆಡಿಸನ್ ಕೊಡಬೇಕು, ಏನು ಪ್ರೊಸೀಜರ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ದಲೇ ನೀವು ಹಾಗೆ ಹೋಗ್ತಾ ಇದ್ದೀರಲ್ಲ, ನೀವೆಂಥ ಡಾಕ್ಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಡಾಕ್ಟ್ರು ಅವಾಗಲೂ ಕೂಡ ಏನು ಮಾತಾಡೋದಿಲ್ಲ, ಏನೇ ಕೇಳಬೇಕಾಗಿದ್ರು ನೀವು ಸಿಸ್ಟರ್ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು, ನರ್ಸ್ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಬಂದಿದ್ದ ಸ್ಪೀಡ್ನಲ್ಲಿ ಅದೇ ಸ್ಪೀಡ್ನಲ್ಲಿ ಹೊರಟೋಗ್ತಾರೆ. ಅದನ್ನು ನೋಡಿ ತುಂಬ ಕೋಪ ಬರುತ್ತೆ ಈ ಬಾಯಿಗೆ ಬಂದು ಮಾತಾಡಿದಂತಹ ಒಬ್ಬ ವ್ಯಕ್ತಿ. ಆ ತಂದೆ ಏನಿರ್ತಾರಲ್ಲ, ಆ ತಂದೆ ಬಂದು ಸಿಸ್ಟರ್ ಹತ್ರ ಕೇಳ್ತಾನೆ, ಏನ್ರಿ ಯಾರ್ರಿ ಇವನಿಗೆ ಡಾಕ್ಟರ್ ವೃತ್ತಿ ಕೊಟ್ಟವನು, ಇವನು ಈ ರೀತಿಯಾಗಿ ಮಾತಾಡಿ ಹೋಗ್ತಾ ಇದ್ದಾನಲ್ಲ, ಇವನು ಯಾರ್ರಿ ಇವನ್ನ ಡಾಕ್ಟರ್ ಇದಕ್ಕೆ ಅಪಾಯಿಂಟ್ ಮಾಡಿಕೊಂಡು ಈ ಹಾಸ್ಪಿಟ್ಲ್ಗೆ, ನನ್ನ ಮಗ ಸಾವು ಬದುಕಿನ ಬಗ್ಗೆ ಹೋರಾಡ್ತಿದ್ದಾನೆ, ಲೇಟಾಗಿ ಬಂದಿದ್ದಲ್ಲದೆ ನಿನ್ನೆ ಯಾವುದು ಪ್ರೊಸೀಜರ್ ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿಲ್ಲ, ಯಾವ ಮೆಡಿಸನ್ ಕೊಡಬೇಕು ಏನು ಮಾಡಬೇಕು ಅಂತಲೂ ಹೇಳಲ್ಲ, ನಿಮ್ಮ ಕಡೆ ಬೆರಳು ಮಾಡಿ ತೋರಿಸೋದ, ಇವನೇನ್ರಿ ಡಾಕ್ಟರ್ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದ ರೀತಿಯಾಗಿ ಹೇಳ್ತಾನೆ. ಆಗ ಸಿಸ್ಟರ್ ಹೇಳ್ತಾಳೆ, ಸರ್ ನೀವು ಸಮಾಧಾನವಾಗಿ ಮಾತಾಡಿ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಮಾತಾಡಿ, ದಯವಿಟ್ಟು ಈ ರೀತಿಯಾಗಿ ಮಾತಾಡಬೇಡಿ ಅಂತ ಹೇಳ್ತಾಳೆ. ಆ ಹೇಳುವಂತಹ ಮಾತಲ್ಲಿ ಸಿಸ್ಟರ್ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ, ಕಣ್ಣು ತುಂಬಿಕೊಂಡಿರುತ್ತೆ. ಆಗ ಹೇಳ್ತಾಳೆ, ದಯವಿಟ್ಟು ಈ ರೀತಿ ಮಾತಾಡಬೇಡಿ ಸರ್ ನಮ್ಮ ಡಾಕ್ಟ್ರ್ ಬಗ್ಗೆ, ಅವ್ರು ತುಂಬ ಕಷ್ಟ ಸಂದರ್ಭದಲ್ಲಿದ್ದಾರೆ, ಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ, ಯಾಕೆ ಏನಾಯ್ತು ಅಂದಾಗ, ಅವ್ರ ಮಗ ಬೆಳಗಿನ ಜಾವ 5 ಗಂಟೆಯ ಸಮಯದಲ್ಲಿ ಎಲ್ಲೋ ಹೊರಗಡೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ.
ಅವರ ಶವ ಮನೆಯ ಮುಂದೆ ಇದೆ, ಶವ ಸಂಸ್ಕಾರ ಮಾಡಬೇಕು. ಇಲ್ಲಿ ನಿಮ್ಮ ಮಗ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಮಧ್ಯೆ ಇದ್ದಾನೆ, ಅವನ ಪ್ರಾಣ ಉಳಿಸಬೇಕು ಅಂತ ನಾವು ಫೋನ್ ಮಾಡಿ ಹೇಳ್ತಿದ್ದಾಗೇನೆ ಅಲ್ಲಿ ಶವ ಸಂಸ್ಕಾರದ ಒಂದು ಕಾರ್ಯವನ್ನ ಬಿಟ್ಟು ಅವರು ಇಲ್ಲಿ ನಿಮ್ಮ ಮಗನನ್ನ ಉಳಿಸೋದಿಕ್ಕೆ ಅಂತ ಅವರು ಇಮಿಡಿಯೇಟ್ ಆಗಿ ಬಂದ್ರು. ಆ ಬಂದಿದಂತಹ ವ್ಯಕ್ತಿ ಮುಂದಿರುವಂತಹ ಕಾರ್ಯವನ್ನ ಇಲ್ಲಿ ಮುಗಿಸಿದಂತಹ ಕಾರ್ಯವನ್ನ ಮುಗಿಸಿ ಅಲ್ಲಿ ಶವ ಸಂಸ್ಕಾರದ ಕಾರ್ಯವನ್ನ ಮುಗಿಸೋದಿಕ್ಕೆ ಇಷ್ಟು ಬೇಗ ಹೋಗಿದ್ದಾರೆ ಅಷ್ಟೇ ಬಿಟ್ರೆ ಅವ್ರು ಮಾಡಿದಂತಹ ತಪ್ಪೇನಿಲ್ಲ ಸರ್. ನನ್ನ ಮಗನ ಪ್ರಾಣ ಹೋದಾಗೆ ಇನ್ನೊಬ್ಬ ವ್ಯಕ್ತಿಯ ಮಗನ ಪ್ರಾಣ ಹೋಗಬಾರ್ದು ಅನ್ನುವಂತಹ ಒಂದೇ ದೃಷ್ಟಿಯಲ್ಲಿ ಅವರು ಅಂತಹ ಸಂದರ್ಭದಲ್ಲೂ ಕೂಡ ಬಂದು ನಿಮ್ಮ ಮಗನ ಪ್ರಾಣ ಉಳಿಸಿದ್ದಾರೆ, ಈ ರೀತಿಯಾಗಿ ಮಾತಾಡಬೇಡಿ ಅಂತ ಸಿಸ್ಟರ್ ಅವಾಗ ಇರುವಂತಹ ಸತ್ಯ ಸಂಗತಿಯನ್ನ ಹೇಳ್ತಾಳೆ. ಅವಾಗ ಈ ತಂದೆಗೆ ಮನವರಿಕೆ ಆಗುತ್ತೆ, ನಾನು ಈ ರೀತಿ ಮಾತಾಡಬಾರ್ದಾಗಿತ್ತು, ಎಂತ ಮಾತಾಡ್ಬಿಟ್ಟೆ, ಇಂತಹ ಒಂದು ಕಷ್ಟ ಸಂದರ್ಭದಲ್ಲೂ ಕೂಡ ಬಂದು ನನ್ನ ಮಗನ್ಗೆ ಆಪರೇಷನ್ ಮಾಡಿ ನನ್ನ ಮಗನ ಪ್ರಾಣ ಉಳಿಸ್ತಾರಲ್ಲ ಅಂತ ಅವಾಗ ಮನವರಿಕೆ ಆಗುತ್ತೆ. ಬಾಯಿಗೆ ಬಂದಾಗ ಮಾತಾಡ್ತಾನೆ, ಆದ್ರೆ ಡಾಕ್ಟರ್ ಒಂದು ಮಾತು ಕೂಡ ಆಡೋದಿಲ್ಲ. ಯಾಕೆಂದ್ರೆ ಅವನು ನೋವಿನಲ್ಲಿರ್ತಾನೆ, ಅವನಿಗೆ ಆ ನೋವು ಏನು ಅಂತ ಗೊತ್ತಿರುತ್ತೆ, ಮಗನನ್ನ ಕಳ್ಕೊಂಡಂತಹ ದುಃಖ ಆ ಡಾಕ್ಟರ್ ಗೊತ್ತಿರುತ್ತೆ. ಆ ಡಾಕ್ಟರ್ ಗೊತ್ತಿರೋದ್ರಿಂದಾನೆ ಇವನ್ ಕಷ್ಟನ ಅರ್ಥ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡ್ದಲೆ, ಅವ್ರು ಏನೇ ರೇಗಾಡಿದ್ರು, ಏನೇ ಬಾಯಿಗೆ ಬಂದಂಗೆ ಮಾತಾಡಿದ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ದಲೇನೆ ಈ ಒಂದು ಡಾಕ್ಟ್ರು ತಾಳ್ಮೆಯನ್ನ ವಹಿಸಿ ಆ ಸಂದರ್ಭದಲ್ಲೂ ಕೂಡ ಗ್ರೇಟ್ ಆಗಿರುವಂತಹ ವ್ಯಕ್ತಿ ಆಗ್ತಾನೆ ಹೊರತಾಗಿ ಇವನ್ ರೀತಿಯಾದಂತಹ ಒಂದು ದುರ್ಬಲವಾದಂತಹ ಮನಸ್ಥಿತಿಯಾದಂತಹ ವ್ಯಕ್ತಿ ಆಗೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಂದು ಸಂದರ್ಭ ಆಗಿರಲಿ, ಎಂತಹದೇ ಒಂದು ಕ್ಲಿಷ್ಟವಾದಂತಹ ಸಂದರ್ಭವಾಗಿದ್ರೂ ಕೂಡ ಆ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕೂ ಮುಂಚೆ ನಾವು 100 ಬಾರಿ ಆಲೋಚನೆ ಮಾಡಬೇಕು. ಎಂತಹ ಕೋಪ ಆಗಿರಬಹುದು, ಎಂತಹ ಭಾವೋದ್ವೇಗವಾದಂತಹ ಸಂದರ್ಭಗಳು ಬಂದರೂ ಕೂಡ ಆ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನು ಹಿಡಿತವಾಗಿದ್ದಲ್ಲಿ ಇಟ್ಕೊಂಡು ನಾವು ಮಾತಾಡುವಂತಹ ಮಾತನ್ನು ನೇರವಾಗಿ ಮಾತಾಡದಲ್ಲೇ ಇದ್ರೂ ಪರವಾಗಿಲ್ಲ, ನೀವು ನೇರವಾದಂತಹ ಮಾತಾಡುವಂತಹ ವ್ಯಕ್ತಿ ಅಂತ ಅನ್ಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ರು ನೀವು ಅದನ್ನ ಆ ಸಂದರ್ಭದಲ್ಲಿ ನೀವು ವ್ಯಕ್ತಪಡಿಸ್ಬೇಡಿ. ನೀವು ಮಾತಾಡುವಂತಹ ಮಾತು ಇತರರಿಗೆ ನೋವಾಗಬಾರ್ದು, ಇತರರಿಗೆ ಅದು ಅವರ ಮನಸ್ಥಿತಿಗೆ ಒಂದು ಒಡೆತವನ್ನ ಬೀಳ್ಬಾರ್ದು, ಆ ರೀತಿಯಾಗಿ ಮಾತಾಡಬೇಕು. ಅದಕ್ಕಾಗಿ 100 ಬಾರಿ ಆಲೋಚನೆ ಮಾಡಿ ಮಾತಾಡಬೇಕು. ಅದಕ್ಕೆ ನಾವು ಏನ್ ಮಾಡಬೇಕು? ಹೌದು, ಕೆಲವೊಂದು ಸಂದರ್ಭ ಇರುತ್ತೆ, ಬಹಳಷ್ಟು ಕೋಪವನ್ನು ತರಿಸುತ್ತೆ, ಬಹಳಷ್ಟು ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡುವಂತಹ ಸಂದರ್ಭಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕೃತವಾಗಿ ಇಟ್ಕೊಳ್ಬೇಕು, ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ, ನಮಗೆ ಯಾವಾಗ ಎಂಥ ಸಂದರ್ಭ ಬರುತ್ತೋ ಆವಾಗ ನಾವೇ ನಮ್ಮ ಮನಸ್ಸಿನಲ್ಲಿ ಈ ಒಂದು 10 ನಾವು ರಿವರ್ಸ್ ಆಗಿ 1 ನಾವು ಕೌಂಟ್ ಮಾಡಬೇಕು. 10, 9, 8, 7, 6, 5, 4, 3, 2, 1 ಈ ರೀತಿಯಾಗಿ ಕೌಂಟ್ ಮಾಡಿಕೊಂಡ್ರೆ ಅವಾಗ ನಮ್ಮ ಬಾಯಲ್ಲಿ ಬರುವಂತಹ ಒಂದು ಶಬ್ದ ಕೂಡ ಈಚೆ ಬರೋದಿಲ್ಲ. ಏನು ನಾನು ಹೇಳಬೇಕು ಅನ್ನೋದು ನನ್ನ ಮನಸ್ಸು ಅವಾಗ ತಾಳ್ಮೆ ಆಗುತ್ತೆ, ಆ ತಾಳ್ಮೆಯಿಂದ ಮಾತಾಡೋದಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ತಾಳ್ಮೆಯನ್ನು ವಹಿಸಿ, ಯಾವುದೇ ಒಂದು ಸಂದರ್ಭದಲ್ಲಿ ತಾಳ್ಮೆಯನ್ನು ವಹಿಸಿ ನೀವು ಮಾತಾಡಿದಾಗ ಖಂಡಿತವಾಗಿ ಆ ಮಾತು ಸ್ಪಷ್ಟವಾಗಿ ಆಡ್ತೀರಾ, ಹಾಗೂ ಒಂದು ಸತ್ಯ ಸಂಗತಿಯಾಗಿದ್ದರೂ ಕೂಡ ನೀವು ಆ ಸಂದರ್ಭದಲ್ಲಿ ಮಾತಾಡೋಕೆ ಹೋಗಬಾರ್ದು. ಆ ಸಂದರ್ಭದಲ್ಲೂ ಕೂಡ ನೀವು ಮಾತಾಡಿದ್ದೆ ಆದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಮಾತು ಹೊಡೆದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ತಮ್ಮ ಸಂಗಾತಿ ಆಗಿರಬಹುದು ಅಥವಾ ತನ್ನ ಸ್ನೇಹಿತ ಆಗಿರಬಹುದು, ತುಂಬ ಆತ್ಮೀಯರಾಗಿರ್ತೀರಾ, ಏನೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತಾಡ್ಬಿಡ್ತೀರಾ, ದೂರ ಆಗ್ತೀರಾ, ಅದೆಷ್ಟು ಮಟ್ಟಿಗೆ ಸರಿ? ಹಾಗಾಗಿ ನಾವು ಮಾತಾಡುವಾಗ ನಮ್ಮ ಒಂದು ಮನಸ್ಥಿತಿಯ ಮೇಲೆ ಹಿಡಿತವನ್ನು ಇಟ್ಕೊಂಡು ಪ್ರತಿಯೊಂದು ವಿಷಯವನ್ನು ಕೂಡ ನಾವು ಗ್ರಹಿಸಿ ಆಲೋಚನೆ ಮಾಡಿ ನಾವು ಮಾತಾಡಿದ್ರೆ, ಆ ಸತ್ಯ ಸಂಗತಿ ಏನು ಅಂತ ತಿಳ್ಕೊಂಡು ಮಾತಾಡಿದ್ರೆ ಯಾರಿಗೂ ಕೂಡ ಹಾನಿಯಾಗೋದಿಲ್ಲ. ಹಾಗಾಗಿ ಈ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ನೀವು ಕೂಡ ಮಾತಾಡೋಕ್ಕೂ ಮುಂಚೆ 100 ಬಾರಿ ಆಲೋಚನೆ ಮಾಡಿ, ಪ್ರತಿ ಕ್ಷಣವೂ ಕೂಡ ಮಾತಾಡುವಂತಹ ಮಾತು ಒಂದು ನಮ್ಮ ಒಂದು ಹಿಡಿತದ ಮೇಲಿರಲಿ, ನಮ್ಮ ಒಂದು ಮನಸ್ಥಿತಿಯ ಮೇಲೆ ಹಿಡಿತದಲ್ಲಿಟ್ಕೊಳ್ಳಿ. ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಒಂದು ಕ್ರಮಗಳನ್ನೇನು, ಆ ಕ್ರಮಗಳನ್ನು ಅನುಸರಿಸಬೇಕು. ನಮ್ಮವ್ರು ಯಾರು, ನಮ್ಮವ್ರ ಜೊತೆ ಹೇಗೆ ಮಾತಾಡಬೇಕು, ಹೊರಗಿನವ್ರು ಯಾರು, ಆ ಹೊರಗಿನವ್ರ ಜೊತೆ ನೀಚವಾಗಿ ಒಂದು ಏನದು ನೀಚವಾಗಿ ನಿಕೃಷ್ಟವಾಗಿ ನಿಮ್ಮ ಸ್ನೇಹಿತರ ಹೊರಗಿನವ್ರ ಜೊತೆ ಮಾತಾಡಿ ಅಂತಲೂ ನಾನು ಹೇಳಲ್ಲ. ಯಾಕೆಂದ್ರೆ ಮಾತಾಡುವಂತಹ ಮಾತು, ನಾವು ಮಾತಾಡಿದಂತಹ ಮಾತು ಅವರ ಮನಸ್ಥಿತಿ ಮೇಲೆ ಹೊಡೆತವನ್ನ ಬೀಳ್ಬಾರ್ದು. ಆ ರೀತಿಯಾದಂತಹ ಸಂದರ್ಭ ಬಂದರೂ ಕೂಡ ಆ ಸಂದರ್ಭವನ್ನ ಅರಿತು ನೀವು ಮಾತಾಡಿದ್ದೆ ಆದ್ರೆ ಉತ್ತಮ ಪ್ರಜೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ ಹೇಳ್ತಾರಲ್ಲ, ಅದು ಸತ್ಯವಾದಂತಹ ಸಂಗತಿ. ಹಾಗಾಗಿ ಇದನ್ನು ಆಲೋಚನೆ ಮಾಡಿ ನೋಡಿ, ನಾವು ಮಾತಾಡುವಂತಹ ಮಾತನ್ನ ಹೇಗೆ ಎಲ್ಲಿ ಹೇಗೆ ಆಡಬೇಕು ಅನ್ನೋದನ್ನು ತಿಳ್ಕೊಂಡು ಅರಿತು ಅದನ್ನು ಬಾಳು ನೋಡಿ, ಖಂಡಿತವಾಗಿ ಉತ್ತಮವಾದಂತಹ ಜೀವನ ಅನ್ನೋದು ನಿಮ್ಮದಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ